ಇವತ್ ನಾವೊಂದು ಮೊಸರೋಡೆ ಮತ್ತು ವಡ ಸಾಂಬಾರ್ ಮಾಡ್ಕೊಳ್ಳುವ, ತುಂಬಾ ಟೇಸ್ಟ್ ಆಗ್ತದೆ. ಹಲೋ ಬಂಧುಗಳೇ, ನಿಮಗೆಲ್ಲರಿಗೂ ಅಮೂಲ್ಯ ಕಟೀಲ್ ಪಾಕಶಾಲೆಗೆ ಸ್ವಾಗತ. ನಾನು ಈ ಮೊಸರೋಡೆಯನ್ನು ಸ್ವಲ್ಪ ಸ್ಪೆಷಲ್ ರೀತಿ ಮಾಡಿದ್ದೇನೆ, ತುಂಬ ಟೇಸ್ಟ್ ಆಗ್ತದೆ ನೋಡಿ. ಅದಕ್ಕೆ ಕಡಲೆ ಬೂಂದಿ ಎಲ್ಲ ಹಾಕಿದ್ದೇನೆ, ತುಂಬ ಟೇಸ್ಟ್ ಆಗ್ತದೆ. ನೀವೆಲ್ಲರೂ ಟ್ರೈ ಮಾಡಬೇಕು, ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಹೇಳಬೇಕು. ಮತ್ತು ಯಾರು ನನ್ನ ವೀಡಿಯೋಸ್ ರೂ ನೋಡ್ತಾ ಇದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕ್ಲಿಕ್ ಮಾಡಿ ಹೇಳುತ್ತಾ, ಈಗ ನಾವು ಹೇಗೆ ಮಾಡೋದು ನೋಡುವ. ಈ ವಡ ಸಾಂಬಾರು ಮತ್ತು ಮೊಸರೋಡೆ ಹೇಗೆ ಮಾಡೋದು ನೋಡುವ. ನೋಡಿ, ಈ ಉದ್ದಿನ ಬೇಳೆಯನ್ನು ಒಂದು 4 ಸಲ ತೊಳೆದು 2 ಗಂಟೆ ನೆನೆ ಹಾಕಿ ತಗೊಂಡಿದ್ದೇನೆ. ಈಗ ಅದರದ್ದು ಸರಿ ನೀರು ಸೋಸಿ ಹೋಗುವ ಹಾಗೆ ನಾವು ಇದು ಮಾಡಬೇಕು. ನೋಡಿ, ಇಂಥದ್ದೊಂದು ತಗೊಂಡು ಎಲ್ಲ ನೀರು ಇಳಿದು ಹೋಗಬೇಕು ಅದರದ್ದು, ಯಾಕಂದರೆ ಅದು ಸ್ವಲ್ಪ ದಪ್ಪ ಇರಬೇಕು ಅದರದ್ದು ಹಿಟ್ಟು. ನಾವು ವಡ ಮಾಡುವ ಹಿಟ್ಟು ಇಲ್ಲದಿದ್ದರೆ ಅದು ಶೇಪ್ ಸಹ ಬರುವುದಿಲ್ಲ, ಮತ್ತು ನಮಗೆ ಕಷ್ಟ ಆಗ್ತದೆ ಬಿಡಲಿಕ್ಕೆ. ಅದಕ್ಕೆ ಸ್ವಲ್ಪ ನೀರು ಇಳಿದು ಹೋಗಲಿ. ನಾವು ಕಲ್ಲಲ್ಲಿ ರುಬ್ಬುವುದಾದರೆ ಹೀಗೆ ನೀರು ಇಳಿದು ಹೋಗಬೇಕಾಗಿಲ್ಲ, ಆದರೆ ನಾವು ಮಿಕ್ಸಿಯಲ್ಲಿ ಮಾಡುವಾಗ ಸ್ವಲ್ಪ ಅದು ಹಿಟ್ಟು ತೆಳು ಬರ್ತದೆ, ಅದಕ್ಕೋಸ್ಕರ ನಾವು ಹೀಗೆ ಸೋಸಿ ತಗೊಂಡ್ರೆ ಒಳ್ಳೆಯದಾಗ್ತದೆ. ಇದರಲ್ಲಿ ಒಂದು ಅರ್ಧ ಹಾಕ್ಕೊಳ್ಳುವ, ಯಾಕಂದರೆ ತುಂಬ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿದರೆ ಅದು ನಯ ಆಗುವುದಿಲ್ಲ, ಅದು ಸರಿ ನಯ ಸಣ್ಣಾಗಬೇಕು ಅದು. ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳುವ. ಹೀಗೆ 2 ಸಲದ್ದು ನಾನು ರುಬ್ಬಿ ತಗೊಳ್ತೇನೆ. ನೋಡಿ, 2 ಸಲದ್ದು ನಾನು ರುಬ್ಬಿ ತಗೊಂಡೆ. ನೋಡಿ ಇಷ್ಟು, ನೋಡಿ ಇಷ್ಟು ನಾನು ನೀರು ಹಾಕದೆ ಸಹ ನೋಡಿ ಹೀಗಾಗಿದೆ. ಅದಕ್ಕೆ ಹೇಳೋದು ನಾವು ನೀರು ಹಾಕಲೇಬಾರ್ದು, ಸರಿ ಅದು ಸೋಸಿ ತಗೊಳ್ಬೇಕು. ಈಗ ನಾವೀಗ ನೋಡಿ, ಇದೊಂದು ಕಾಯಿ ತುರಿ, ಇದು ಒಣ ಕೊಬ್ಬರಿ ಅಲ್ಲ, ಇದು ಹಸಿ ಇದ್ದದ್ದನ್ನೇ ನಾನು ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ನೋಡಿ, 2 ಕಾಯಿಮೆಣಸು, ಕರಿಬೇವು ಮತ್ತು ಶುಂಠಿ ಇದನ್ನೆಲ್ಲ ಕಟ್ ಮಾಡಿ ತಗೊಂಡಿದ್ದೇನೆ ನಾನು. ಆ ತೆಂಗಿನಕಾಯಿಯನ್ನು ಸರಿ ಕಟ್ ಮಾಡಿ ತಗೊಳ್ಬೇಕು. ಈ ಕರಿಬೇವನ್ನು ಸಹ ಕಟ್ ಮಾಡಿದ್ದು ಹಾಕಿದೆ. ಹಾಗೆ ಕಾಯಿಮೆಣಸು ಒಂದು 2 ತಗೊಂಡಿದ್ದೇನೆ ನಾನು, ಕಾಯಿಮೆಣಸು ಸಣ್ಣ ಕಟ್ ಮಾಡಿದ್ದೇನೆ, ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೇನೆ. ಈ ತೆಂಗಿನಕಾಯಿಯನ್ನು ಸಹ ಹಾಗೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಂಡೆ. ಶುಂಠಿಯನ್ನು ಸಹ ಹಾಕ್ಕೊಂಡೆ. ಇದೆಲ್ಲ ಹಾಕಿ ಸರಿ ಮಿಕ್ಸ್ ಮಾಡಬೇಕು. ಸರಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡುವ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಹಾಕಿದ ಮೇಲೆ ಇದು ಸರಿ ಎಣ್ಣೆ ಬಿಸಿ ಆಗಬೇಕು. ಆಮೇಲೆ ನೋಡಿ, ಈಗ ಬಿಸಿ ಆಯಿತು ಎಣ್ಣೆ. ಹೀಗೆ ಒಂದು ತಟ್ಟೆಯಲ್ಲಿ ನೀರು ತಗೊಂಡು ಸ್ವಲ್ಪ ಕೈ ನಾವು ಒದ್ದೆ ಮಾಡ್ಕೊಳ್ಬೇಕು, ಇಲ್ಲದಿದ್ದರೆ ನಮಗೆ ಒಡ ಬಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಮತ್ತೆ ನೋಡಿ ಇದನ್ನು ರೌಂಡ್ ಶೇಪ್ ಮಾಡಬೇಕು. ಈ ಹಿಟ್ಟು ತಗೊಂಡು ಇದನ್ನು ರೌಂಡ್ ಶೇಪ್ ಮಾಡಿ ಒಂದು ಹೋಳು ಮಾಡಬೇಕು. ನೋಡಿ, ಹೋಳಿನ ಸೈಡನ್ನು ಎಣ್ಣೆಗೆ ಬಿಡಬೇಕು. ನೋಡಿ, ಹೋಳು ಮಾಡಿದ ಸೈಡನ್ನು ಎಣ್ಣೆಗೆ ಬಿಡಬೇಕು. ಈಗ ಪುನಃ ಹಾಗೆ ನೀರನ್ನು ಸ್ವಲ್ಪ ಕೈಯನ್ನು ನೀರಿಗೆ ಮುಳುಗಿಸೋದು, ಮತ್ತು ಹೀಗೆ ಹೋಳು ಮಾಡೋದು. ನೋಡಿ, ಹೀಗೆ ಬಿಡೋದು. ಆಗ ಗ್ಯಾಸ್ ಸ್ವಲ್ಪ ಸ್ಲೋ ಇಡಬೇಕಾಗ್ತದೆ. ಈಗ ಹಾಗೆಯೇ ಪುನಃ ನೋಡಿ ರೌಂಡ್ ಶೇಪ್ ಮಾಡೋದು, ಕೈಯನ್ನು ಸ್ವಲ್ಪ ನೀರಿಗೆ ಮುಳುಗಿಸಿ ಹೀಗೆ ರೌಂಡ್ ಶೇಪ್ ಮಾಡಿ ಮತ್ತೆ ಹೋಳು ಮಾಡಿ ಎಣ್ಣೆಗೆ ಬಿಡೋದು. ಹೀಗೆ ಮಾಡಿ ನಾನೊಂದು 4 ಹಾಕ್ಕೊಂಡೆ. ನೋಡಿ, ಈಗ 4 ಆಯಿತು. ಈಗ ಇದು ಕರೆಕ್ಟ್ ಕಾಯಿಲೆ, ಇನ್ನು ಸಾಕು, ಇದಕ್ಕಿಂತ ಜಾಸ್ತಿ ಹಾಕೋದು ಬೇಡ, 4 ಹಾಕಿದರೆ ಸಾಕು. ಹೀಗೆ ನಾವು ಕೈ ಸ್ವಲ್ಪ ನೀರಿಗೆ ಮುಳುಗಿಸಿದರೆ ಅದು ಹೋಳು ಸಹ ಬೀಳ್ತದೆ, ಮತ್ತು ಶೇಪ್ ಸಹ ಒಳ್ಳೇದು ಬರ್ತದೆ. ನೋಡಿ, ಈಗ ಇಷ್ಟು ಕಾದಿದೆ, ಇನ್ನು ಸ್ವಲ್ಪ ಕಾಯಲಿಕ್ಕೆ ಉಂಟು. ಇದು ಸ್ವಲ್ಪ ಫ್ರೈ ಆಗಬೇಕು ಅದು. ನೋಡಿ, ಇಷ್ಟು ಫ್ರೈ ಆಯಿತು. ಇನ್ನು ತೆಗೆಯುವ, ಮಾತ್ರ ಕರೆಕ್ಟ್ ಬೇಯಬೇಕು ಅದು, ಇಲ್ಲದಿದ್ದರೆ ಒಳಗೆ ಅದು ಹಿಟ್ಟಿನ ಥರನೇ ಇರಬಾರ್ದು, ಆಗ ತಿನ್ನಲಿಕ್ಕೆ ರುಚಿಯೂ ಆಗೋದಿಲ್ಲ. ಮತ್ತು ನಾವು ತೆಗೆದಾದ್ಮೇಲೆ ಸಹ ಅದು ಬಿಸಿಗೆ ಸಹ ಅದು ಒಳಗೆ ಬೇಯ್ತದೆ. ನೋಡಿ ಎಷ್ಟು ಒಳ್ಳೆ ಕಲ್ಲರ್ ಬಂದಿದೆ. ನೋಡಿ ನೋಡಿ, ಶೇಪ್ ಸಹ ಒಳ್ಳೇದು ಬಂದಿದೆ.
ಪುನಃ ಇನ್ನೊಂದು ಸಲ ಹಾಕೊಳ್ಳುವ ನೋಡಿ, ಮಿಡ್ಲಲ್ಲಿ ತೂತು ಮಾಡೋದು, ಹೀಗೆ ಬಿಡೋದು. ಆ ಕೈ ಸ್ವಲ್ಪ ನೀರಿಗೆ ಮುಳುಗಿಸಲೇಬೇಕು ನೋಡಿ. ಪುನಃ ನಾಲ್ಕು ಹಾಕಿದೆ. ಹೀಗೆ ನಾವು ಎಲ್ಲ ಒಡೆ ಮಾಡಿ ತಗೊಳ್ಳುವ. ಪುನಃ ನಾಲ್ಕು ಹಾಕಿದೆ ನಾನು, ಎಲ್ಲ ಒಡೆ ಮಾಡಿ ತಗೊಳ್ಳುವ. ಸರಿ ಫ್ರೈ ಆಗಬೇಕದು. ಮತ್ತು ನಾವು ಈಗ ಮೊಸರಡೆ ಮಾಡುವಾಗ ನಾವು ತೂತು ಮಾಡಬೇಕಾಗಿಲ್ಲ, ರೌಂಡ್ ರೌಂಡ್ ಸಹ ಮಾಡಿ ಇದು ಮಾಡ್ಬೋದು. ಮತ್ತು ಮಾತ್ರ ನಾವು ಎಂತಂದರೆ ತೂತು ಮಾಡಿದರೂ ಏನು ಇದಿಲ್ಲ, ಒಳ್ಳೆಯದು ಬರ್ತದೆ ನಮಗೆ. ನೋಡಿ ಈಗ ಎಲ್ಲ ವಡ ನಾನು ಫ್ರೈ ಮಾಡಿ ತಗೊಂಡೆ. ಈಗ ಬೂಂದಿ ಸ್ವಲ್ಪ ಬಿಡುವ, ಅದಕ್ಕೆ ಅದೇ ಎಣ್ಣೆಯಲ್ಲಿ ಬೂಂದಿ ಬಿಡುವ. ಅದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳುವ. ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದರೆ ನಾವು ಲಡ್ಡು ಮಾಡುವಾಗ ಸ್ವಲ್ಪ ನೀರು ಮಾಡಿ ತಗೊಳ್ಬೇಕಾಗ್ತದೆ ಈ ಹಿಟ್ಟನ್ನು. ಆದರೆ ನಾವು ಈಗ ಮಿಕ್ಸರ್ ಥರ ಮಾಡಬೇಕು ಬೂಂದಿ, ಇದು ಸ್ವಲ್ಪ ಕರು ಕುರು ಬರಬೇಕು ನೋಡಿ. ಇದು ಸರಿ ಮಿಕ್ಸ್ ಮಾಡಿ ನೋಡಿ, ಇಷ್ಟು ದಪ್ಪ ಇರಬೇಕು. ಈಗ ಬೂಂದಿ ಬಿಡುವ, ಅದೇ ಎಣ್ಣೆಗೆ ಬಿಟ್ಟರೆ ಆಯಿತು ನೋಡಿ. ಅದೇ ಎಣ್ಣೆಯಲ್ಲಿ ನಾನೀಗ ಬೂಂದಿ ಬಿಡ್ತಾ ಇದ್ದೇನೆ. ಈಗ ನಾವು ವಡ ಮಾಡಿದ ಎಣ್ಣೆ ಇದು, ಅದರಲ್ಲಿ ಬಿಟ್ಟೆ ನಾನು. ಇದು ಸ್ವಲ್ಪ ನಾವು ಮಿಕ್ಸರ್ ಮಾಡುವಾಗ ಹೇಗೆ ಬೂಂದಿ ಮಾಡ್ತೇವೆ, ಎಷ್ಟು ಖಡಕ್ ಸ್ವಲ್ಪ ಕ್ರಿಸ್ಪಿ ಬರುವ ಹಾಗೆ ನಾವು ಫ್ರೈ ಮಾಡ್ತೇವೆ. ಆದರೆ ಲಡ್ಡುಗೆ ನಾವು ಹಾಗಲ್ಲ, ಸ್ವಲ್ಪ ಫ್ರೈ ಮಾಡ್ತೇವೆ. ಹಾಗೆ ಈಗ ನಾವು ಮಿಕ್ಸರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೇಕು ಇದನ್ನು ನೋಡಿ. ಇದು ಸ್ವಲ್ಪ ಖಡಕ್ ಆಯಿತು ನೋಡಿ, ಇನ್ನು ತೆಗೆಯುವ ನೋಡಿ. ಇಷ್ಟು ಕಾಯಬೇಕು ಅದು ಫ್ರೈ ಆಗಬೇಕು. ಹಾಗೆ ಕಡಲೆ ಸಹ ಹಾಕ್ಕೊಳ್ಳೋದು ಅದೇ ಎಣ್ಣೆಗೆ. ಬೂಂದಿ ತೆಗೆದಾದ ಮೇಲೆ ಒಂದಿಷ್ಟು ಕಡಲೆ ಹಾಕ್ಕೊಳ್ಳುವ, ನೆಲಕಡಲೆ. ಇದು ಸಹ ಫ್ರೈ ಆಗಬೇಕು. ಇದು ಕಡಲೆ ಮತ್ತು ಬೂಂದಿ ನೋಡಿ, ಇದನ್ನು ಸಹ ತೆಗೆಯುವ. ಅದು ಹಾಕ್ಕೊಂಡ್ರೆ ಮೊಸರೊಡೆ ತುಂಬ ಟೇಸ್ಟ್ ಆಗ್ತದೆ. ಅದನ್ನು ಸಹ ತೆಗೆದೆ ನಾನು, ಕಡಲೆಯನ್ನು ಸಹ. ಈಗ ನೋಡಿ ಒಂದು ಇಷ್ಟು ಮೊಸರು ತಗೊಂಡಿದ್ದೇನೆ ನೋಡಿ, ಇಷ್ಟು ದಪ್ಪ ಇರಬೇಕು. ಇದಕ್ಕೆ ಒಂದು 3 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳುವ. ಕೆಲವರಿಗೆ ಟೇಸ್ಟ್ ಜಾಸ್ತಿ ಬೇಕಾದರೆ ಒಂದು 4 ಸ್ಪೂನ್ ಹಾಕ್ಕೊಳ್ಳಿ, ಆದರೆ ನಾನು ಒಂದು 3 ಸ್ಪೂನ್ ಹಾಕ್ಕೊಂಡೆ, ಒಂದು 2.5-3 ಸ್ಪೂನ್ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು, ಸರಿ ಮಿಕ್ಸ್ ಮಾಡೋದು. ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡುವ. ಇದಕ್ಕೆ ಒಂದು 2 ಸ್ಪೂನು ತೆಂಗಿನ ಎಣ್ಣೆ ಹಾಕ್ಕೊಂಡೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು, ಇದು ಎಣ್ಣೆ ಕಾದಿತ್ತು, ಅದಕ್ಕೆ ಸ್ವಲ್ಪ ಸಾಸಿವೆ. ಇದು ನೋಡಿ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಕರಿಬೇವು ಮತ್ತು ಒಂದು ಮೆಣಸು ಕಟ್ ಮಾಡಿ ಹಾಕ್ಕೊಳ್ಬೇಕು ನೋಡಿ. ಕರಿಬೇವು ಮತ್ತು ಒಂದು ಮೆಣಸು, ಇದನ್ನು ಆ ಮೊಸರಿಗೆ ಹಾಕಿಬಿಡಬೇಕು ನೋಡಿ. ಆಯ್ತು ಇದು, ಇದಕ್ಕೆ ಹಾಕಿಬಿಡುವ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಈಗ ಈಗ ಈ ಮೊಸರು ರೆಡಿಯಾಗಿದೆ. ಇದಕ್ಕೆ ಒಂದೊಂದೇ ವಡವನ್ನು ಹಾಕಬೇಕು. ಇದು ಕರೆಕ್ಟ್ ಆ ಮೊಸರು ಎಳ್ಕೊಳ್ಬೇಕು, ಈ ವಡ ಉಂಟಲ್ಲ ಅದು ಆ ಮೊಸರನ್ನು ಸರಿ ಎಳ್ಕೊಳ್ಬೇಕು. ಸ್ವಲ್ಪ ಸ್ಮೂತ್ ಆಗಬೇಕು ವಡ. ನಾನು ಮಾತ್ರ ಈಗಲೇ ನಿಮಗೆ ತೋರಿಸ್ತೇನೆ, ಆಮೇಲೆ ಅದು ನಾವು ತಿನ್ನುವಾಗ ಆ ಬೂಂದಿ ಮತ್ತು ಕಡಲೆ ಹಾಕಬೇಕು. ಯಾಕಂದರೆ ನಾನೀಗ ನಿಮಗೆ ತೋರಿಸ್ಕೊಳ್ಳೋಕ್ಕೆ ಈಗಲೇ ಹಾಕಿ ತೋರಿಸ್ತಾ ಇದ್ದೇನೆ, ಆದರೆ ನಾವು ತಿನ್ನುವಾಗ ಅದನ್ನು ಹಾಕಬೇಕು ಈ ಬೂಂದಿ ಮತ್ತು ಕಡಲೆ. ತುಂಬ ಟೇಸ್ಟ್ ಆಗ್ತದೆ ಅದು. ನಾವು ತಿನ್ನುವಾಗ ಕರು ಕುರು ಸಿಕ್ಕಿದರೆ ಆ ಬೂಂದಿ ಮತ್ತು ಕಡಲೆ ಭಾರಿ ಟೇಸ್ಟ್ ಆಗ್ತದೆ. ಮತ್ತು ಆ ವಡ ಸಹ ಸ್ಮೂತ್ ಆಗಬೇಕು ನೋಡಿ. ನಮ್ಮದು ಮೊಸರೊಡೆ ರೆಡಿ ಆಯಿತು, ದಹಿ ಒಡೆ ರೆಡಿ ಆಯಿತು. ಹಾಗೆಯೇ ನಮ್ಮದು ನೋಡಿ ವಡೆ ಸಾಂಬಾರು ಚಟ್ನಿ ಸಹ ರೆಡಿಯಾಗಿದೆ. ಕೆಲವರಿಗೆ ವಡ ಸಾಂಬಾರೇ ಇಷ್ಟ, ಕೆಲವರಿಗೆ ಮೊಸರೊಡೆ ಇಷ್ಟ. ಮೊಸರೊಡೆ ಬೇಕಾದವರು ಮೊಸರೊಡೆ ಮಾಡಿ ತಿನ್ನಿ, ವಡ ಸಾಂಬಾರು ಬೇಕಾದವರು ವಡ ಸಾಂಬಾರು ಮಾಡಿ ತಿನ್ನಿ. ನೀವು ಎಲ್ಲರೂ ಇದನ್ನು ಟ್ರೈ ಮಾಡಬೇಕು. ಟ್ರೈ ಮಾಡಿ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ, ಇನ್ನೊಂದು ಒಳ್ಳೆ ವಿಡಿಯೋ ಒಟ್ಟಿಗೆ ನಾನು ನಿಮಗೆ ಸಿಗ್ತೇನೆ. ನಮಸ್ಕಾರ.